Good morning, Makra. Good morning, children. Today we will start with the next lesson, that is the lion and the jackal. Ivattu hosa paatha shuru madona, yavudu andre lion and the jackal. The lion. Lion andre yav prani? Idu yav prani? Simha. Yav prani idu? Simha. Jackal andre yav prani? Nari. ಜಾಕಲ್ ಅಂದರೆ ಯಾವ ಪ್ರಾಣಿ ನರಿ ಒಂದಿನ ಏನಾಯಿತು ವಾಟ್ ಹ್ಯಾಪನ್ ಒನ್ ಡೇ ದ ಲಯನ್ ವಾಸ್ ಸ್ಟಕ್ ಇನ್ ದ ಕೇಜ್ ಏನಾಯಿತು ಒಂದಿನ ನರಿ ಸಿಂಹನ ಬೋನಲ್ಲಿ ಕೂಡ ಹಾಕಿದ್ರು ಕೇಜ್ ಅಂದರೆ ಏನು ಬೋನು ಅಥವಾ ಪಂಜರ ಓಕೆ ದೆನ್ ವಾಟ್ ಹ್ಯಾಪನ್ ಹಿ ವಾಸ್ ವೆರಿ ಆ್ಯಂಗ್ರಿ ಅದಕ್ಕೆ ತುಂಬ ಸಿಟ್ಟು ಬಂದಿತ್ತು ಆ್ಯಂಡ್ ವಾಟ್ ಇಟ್ ವಾಸ್ ಡೂಯಿಂಗ್ ಇಟ್ ವಾಸ್ ರೋರಿಂಗ್ ಲೌಡ್ಲಿ ಆ್ಯಂಡ್ ಹಿ ವಾಸ್ Roaring. Tumba jora kukanta ittu. What happened that time? There came some of his friends. Like elephant. And then rabbit, dog, cheetah, tortoise and zebra. So alli ena ittu? Kelondu prani galu bandvu. Yave odu? Aane, amale, mola, nai, jinke, mate, ಟರ್ಟಲ್ ಅಂದರೆ ಆಮೆ ಝೀಬ್ರಾ ಈ ಥರ ತುಂಬ ಪ್ರಾಣಿಗಳು ಬಂದವು ಸಿಂಹದ ಗರ್ಜನೆ ಕೇಳಿ ವೆನ್ ದೇ ಹರ್ಡ್ ಲಯನ್ ಈಸ್ ರೋರಿಂಗ್ ಮೆನಿ ಸಮ್ ಆಫ್ ದ ಅನಿಮಲ್ಸ್ ಕೇಮ್ ನಿಯರ್ ದ ಕೇಜ್ ದೆನ್ ವಾಟ್ ದ ಲಯನ್ ಡಿಡ್ ಏನು ಮಾಡ್ತು ಸಿಂಹ ಇಟ್ ರಿಕ್ವೆಸ್ಟೆಡ್ ಪ್ಲೀಸ್ ಮೈ ಫ್ರೆಂಡ್ಸ್ ದಯವಿಟ್ಟು ನನ್ನ ಸ್ನೇಹಿತರೆ ಹೆಲ್ಪ್ ಮೀ ಟು ಕಮ್ ಔಟ್ ಫ್ರಾಮ್ ದ ಕೇಜ್ ನನಗೆ ಸಿಂಬೋನಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡಿ ಪ್ಲೀಸ್ ಹೆಲ್ಪ್ ಮೀ ದಯವಿಟ್ಟು ನನಗೆ ಸಹಾಯ ಮಾಡಿ ದೆನ್ ನೋ ಆ್ಯನಿಮಲ್ ಹೆಲ್ಪ್ಡ್ ಹಿಮ್ ಯಾವ ಪ್ರಾಣಿನೂ ಅದಕ್ಕೆ ಅವ್ರ ಸಿಂಹಕ್ಕೆ ಸಹಾಯ ಮಾಡಲಿಲ್ಲ ವೈ ದೇ ಡಿಡ್ ನಾಟ್ ಹೆಲ್ಪ್ ಹಿಮ್ ಬಿಕಾಸ್ ಲಯನ್ ಈಸ್ ವೆರಿ ವಾಟ್ ಕೈಂಡ್ ಆಫ್ ಆ್ಯನಿಮಲ್ ಲಯನ್ ಈಸ್ ಲಯನ್ ಈಸ್ ವೆರಿ ಕ್ರೂಯಲ್ ವಾಟ್ ಇಟ್ ಡಸ್ ಅದು ಏನು ಮಾಡುತ್ತೆ ಅದು ಎಲ್ಲ ಪ್ರಾಣಿಗಳನ್ನು ಓಡಾಡಿಸಿ ಆಟಾಡಿಸಿ ತಿಂದುಬಿಡುತ್ತೆ ಅದರ ಎದೆಗೆ ಹೊಟ್ಟೆ ಬಗ್ದು ತಿನ್ಬಿಡುತ್ತೆ ಸೊ ಯಾವ ಪ್ರಾಣಿನೂ ಅದಕ್ಕೆ ಸಹಾಯ ಮಾಡಲಿಲ್ಲ ಅವಾಗ ಅದಕ್ಕೇನಾಯಿತು ವಾಟ್ ಹ್ಯಾಪನ್ ಟು ದ ಲಯನ್ ವೆನ್ ನೋಬಡಿ ಈಸ್ ಹೆಲ್ಪಿಂಗ್ ಹಿಮ್ ಇಟ್ ಬಿಕೇಮ್ ಸ್ಯಾಡ್ ಅದಕ್ಕೆ ತುಂಬ ಬೇಜಾರಾಯಿತು ಇಟ್ ಬಿಕೇಮ್ ಸ್ಯಾಡ್ ನೋ ಒನ್ ಈಸ್ ಹೆಲ್ಪಿಂಗ್ ಮೀ ಯಾರು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ದ್ಯಾಟ್ ಟೈಮ್ ವಾಟ್ ಹ್ಯಾಪನ್ ಅ ಮ್ಯಾನ್ ವಾಸ್ ಪಾಸಿಂಗ್ ಫ್ರಾಮ್ ದೇರ್ ಅಲ್ಲಿ ಒಬ್ಬ ಮನುಷ್ಯ ದಾಟ್ ಹೋಗ್ತಿದ್ದ ಯಾರು ದಾಟ್ ಹೋಗ್ತಿದ್ರು A man was passing from there. What did the lion do? Simha yen maatu? What did the lion do? It requested. Hello, sir. Please free me from the cage. Sir, nanage daivittu ee bone inda horag barodakke sahaya maadi. Then that man said, No, I will not help you. Avaga mansha yen helidru? Illa, nanu ninge sahaya maadalla. Then the lion said, Please, sir, please help me. ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್ ಅಂತ ಹೇಳಿತು ಸಿಂಹ ಅದಕ್ಕೆ ಆ ಮನುಷ್ಯ ಏನು ಹೇಳ್ದ ವಾಟ್ ಈಸ್ ದಟ್ ಮ್ಯಾನ್ ಸೇ ಹೀ ಸೆಡ್ ಇಫ್ ಐ ಹೆಲ್ಪ್ ಯು ವಿಲ್ ಈಟ್ ಮೀ ಇಫ್ ಐ ಹೆಲ್ಪ್ ಯು ವಿಲ್ ಈಟ್ ಮೀ ನಾನು ನಿನಗೆ ಸಹಾಯ ಮಾಡಿದರೆ ನೀನು ಏನು ಮಾಡ್ತೀಯ ನನ್ನನ್ನು ತಿಂದು ಹಾಕ್ಬಿಡ್ತೀಯ ದೆನ್ ಲಯನ್ ಸೆಡ್ ಅವಾಗ ಸಿಂಹ ಏನು ಹೇಳ್ತು ನೋ ಸರ್ ಐ ವಿಲ್ ನಾಟ್ ಈಟ್ ಯು ಇಲ್ಲ ಸರ್ ನಾನು ನಿಮ್ಮನ್ನು ತಿನ್ನಲ್ಲ ಐ ವಿಲ್ ಗಿವ್ ಯು 4 ಗೋಲ್ಡ್ ಕಾಯಿನ್ಸ್ ನಾನೇನು ಮಾಡ್ತೀನಿ ನಿಮಗೆ 4 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಗೋಲ್ಡ್ ಕಾಯಿನ್ಸ್ ಅಂದರೆ ಚಿನ್ನದ ನಾಣ್ಯಗಳು ಅವುಗಳನ್ನು ಕೊಡ್ತೀನಿ ಅವಾಗ ಆ ಮನುಷ್ಯ ಆಸೆಗೆ ಬಂತ ಆಸೆ ಹುಟ್ಟಿತು ದೆನ್ ದಟ್ ಮ್ಯಾನ್ ವಾಸ್ ಹ್ಯಾಪಿ ಐ ಆಮ್ ಗೋಯಿಂಗ್ ಟು ಗೆಟ್ 4 ಗೋಲ್ಡ್ ಕಾಯಿನ್ಸ್ ಸೊ ಐ ವಿಲ್ ಬಿ ವೆರಿ ರಿಚ್ ದೆನ್ ವಾಟ್ ಈ ಡಿಡ್ He tried to help the lion. Avanu simhakke sahaya madodakke yochisida. Avaga en madda? Boninna baglanna tegda. What did he do? He opened the cage. Then what did the lion do? Did he give the coins to man? En madirbodu simha? Adu adu avanige 4 coin kotta, 4 nanegalanna kotta? No. Illa. It did not give any coin to the lion. ಅದು ಆ ಮನುಷ್ಯನಿಗೆ ಯಾವುದೇ ನಾಣ್ಯಗಳನ್ನು ಕೊಡಲಿಲ್ಲ ವಾಟ್ ಡಿಡ್ ಇಟ್ ಡೂ ಇಟ್ ಸೆಡ್ ಹಾ ಹಾ ಹಾ
ಅದೇನು ಮಾಡೋಕ್ಕೆ ಶುರು ಮಾಡ್ತು, ಜೋರಾಗಿ ನಗೋಕ್ಕೆ ಶುರು ಮಾಡ್ತು. ಐ ಆಮ್ ವೆರಿ ಹಂಗ್ರಿ ನಾವ್, ಐ ಆಮ್ ಗೋಯಿಂಗ್ ಟು ಈಟ್ ಯು. ನೀ ನನಗೆ ತುಂಬ ಹಸುವಾಗಿದ್ದೆ, ನಾನೇನು ಮಾಡ್ತೀನಿ, ನಿನ್ನನ್ನು ತಿಂತೀನಿ. ಐ ಆಮ್ ವೆರಿ ಹಂಗ್ರಿ, ಐ ಆಮ್ ಗೋಯಿಂಗ್ ಟು ಈಟ್ ಯು. ನನಗೆ ತುಂಬ ಹಸುವಾಗಿದೆ, ನಾನು ನಿನ್ನನ್ನು ತಿಂತೀನಿ. ಅವಾಗ ಆ ಮನುಷ್ಯ ಏನಂದ, ವಾಟ್ ಇಟ್ ದಟ್ ಮ್ಯಾನ್ ಸೇ, ಸರ್ ದಿಸ್ ಇಸ್ ನಾಟ್ ಫೇರ್, ಸರ್ ಇದು ತಪ್ಪು, ದಿಸ್ ಇಸ್ ನಾಟ್ ಫೇರ್. ಯು ಹ್ಯಾವ್ ಪ್ರಾಮಿಸ್ಡ್ ಮೀ ದ್ಯಾಟ್ ಯು ವಿಲ್ ಗಿವ್ ಮೀ 4 ಗೋಲ್ಡ್ ಕಾಯಿನ್ಸ್. ನೀವು ನನಗೆ ಏನಂತ ಮಾತು ಕೊಟ್ಟಿದ್ದೀರಾ, ನನಗೆ 4 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತ. ದೆನ್ ದ ಲಯನ್ ಸೆಡ್, ಹಾ ಐ ಹ್ಯಾವ್ ಪ್ರಾಮಿಸ್ಡ್ ಯು, ಬಟ್ ನಾವ್ ಐ ಆಮ್ ಗೋಯಿಂಗ್ ಟು ಈಟ್ ಯು. ಅದು ಪ್ರಾಮಿಸ್ ಆಗಿತ್ತು ಹೊರಗೆ ಬರೋದಕ್ಕೆ. ಐ ವಾಂಟೆಡ್ ಟು ಕಮ್ ಔಟ್, ಸೊ ಐ ಟೋಲ್ಡ್ ಯು, ಬಟ್ ನಾವ್ ಐ ಆಮ್ ವೆರಿ ಹಂಗ್ರಿ ಆ್ಯಂಡ್ ಐ ವಾಂಟ್ ಟು ಈಟ್ ಯು. ನಾನು ಹೊರಗೆ ಬರೋದಕ್ಕೆ ನಿನಗೆ ಹಂಗೆ ಹೇಳಿದೆ, ಆದರೆ ನನಗೀಗ ತುಂಬ ಹಸುವಾಗಿದೆ, ಅದಕ್ಕೆ ನಾನೇನು ಮಾಡ್ತೀನಿ, ನಿನ್ನನ್ನು ತಿನ್ಬಿಡ್ತೀನಿ. ದೆನ್ ದ ಮ್ಯಾನ್ ಬಿಕೇಮ್ ಸ್ಯಾಡ್. ಅವನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ, ಬೇಡ್ಕೊಂಡ. ದೆನ್ ದ ಮ್ಯಾನ್ ಬಿಕೇಮ್ ವೆರಿ ಸ್ಯಾಡ್ ಆ್ಯಂಡ್ ಹೀ ಸ್ಟಾರ್ಟೆಡ್ ಟು ರಿಕ್ವೆಸ್ಟ್ ದ ಲಯನ್, ಪ್ಲೀಸ್ ಲಯನ್ ಸರ್, ಪ್ಲೀಸ್ ಡೋಂಟ್ ಈಟ್ ಮೀ, ಐ ಹ್ಯಾವ್ ಟು ಗೋ, ನನ್ನನ್ನು ತಿನ್ನಬೇಡಿ, ನನಗೆ ಹೋಗೋಕ್ಕಿದೆ. ದೆನ್ ದ ಲಯನ್ ವಾಸ್ ನಾಟ್ ರೆಡಿ ಟು ಲಿಸನ್ ಹಿಮ್. ವಾಟ್ ಹ್ಯಾಪನ್ ದಟ್ ಟೈಮ್, ಅವಾಗ ಏನಾಯಿತು, ಆ ಜಾಕಲ್ ಕೇಮ್ ದೇರ್. ಜಾಕಲ್ ಅಂದರೆ ಯಾರು, ನರಿ. ಅಲ್ಲೊಂದು ನರಿ ಬಂತು. ದೆನ್ ವಾಟ್ ಇಸ್ ದ ಲಯನ್ ಜಾಕಲ್ ಡೂ, ಅವಾಗ ನರಿ ಏನಂತ ಕೇಳ್ತು, ವಾಟ್ ಈಸ್ ದ ಮ್ಯಾಟರ್, ಏನು ವಿಷಯ, ಮ್ಯಾಟರ್ ಅಂದರೆ ವಿಷಯ, ವಾಟ್ ಈಸ್ ದ ಮ್ಯಾಟರ್, ಏನು ವಿಷಯ, ನಾನೇನಾದರೂ ಹೆಲ್ಪ್ ಮಾಡಬಲ್ಲನಾ, ಶಾಲ್ ಐ ಹೆಲ್ಪ್ ಯು ಬೋತ್. ದೆನ್ ದ ಮ್ಯಾನ್ ಸೆಡ್, ಅವಾಗ ಆ ಮನುಷ್ಯ ಏನು ಹೇಳ್ದ, ನೋಡಿ ಸರ್, ಈ ಸಿಂಹನ ಬೋನಲ್ಲಿ ಕೂಡ ಹಾಕಿದ್ರು, ದಿಸ್ ಲಯನ್ ವಾಸ್ ಪುಟ್ ಇನ್ ಟು ದ ಕೇಜ್ ಆ್ಯಂಡ್ ಐ ಫ್ರೀಡ್ ಹಿಮ್, ನಾನು ಅವನನ್ನು ಹೊರಗಡೆ ತೆಗೆದೆ, ಓನ್ಲಿ ಬಿಕಾಸ್ ಹೀ ಹ್ಯಾಡ್ ಪ್ರಾಮಿಸ್ಡ್ ಮೀ ಟು ಗಿವ್ 4 ಗೋಲ್ಡ್ ಕಾಯಿನ್ಸ್. ಅವರು ಅದು ನನಗೆ 4 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಕ್ಕೆ ನಾನೇನು ಮಾಡಿದೆ, ಅವರನ್ನು ಹೊರಗೆ ತಗೊಂಬಂದೆ. ಆದರೆ ಈಗ ಅವ್ರು ಏನು ಹೇಳ್ತಿದ್ದಾರೆ, ನಾವು ವಾಟ್ ದ ಲಯನ್ ಈಸ್ ಸೇಯಿಂಗ್, ಹೀ ಈಸ್ ಹಂಗ್ರಿ ಆ್ಯಂಡ್ ಹೀ ವಾಂಟ್ಸ್ ಟು ಈಟ್ ಮೀ. ಈಗ ಅವ್ರಿಗೆ ಹಸುವಾಗಿದೆ, ಸೊ ಅವನು ಸಿಂಹ ನನ್ನ ತಿಂತಾನಂತೆ. ಅದಕ್ಕೆ ಇದು ನರಿ ಏನು ಹೇಳ್ತು, ವಾಟ್ ಇಟ್ ದ ಜಾಕಲ್ ಸೇ, ಹೀ ಥಾಟ್ ಫಾರ್ 2 ಮಿನಿಟ್ಸ್. ಅದು 2 ನಿಮಿಷ ಯೋಚನೆ ಮಾಡಿ ಏನು ಹೇಳ್ತು, ಲಯನ್ ಯು ಆರ್ ಸೋ ಬಿಗ್ ಆ್ಯನಿಮಲ್, ನೀನು ತುಂಬ ದೊಡ್ಡ ಪ್ರಾಣಿ, ಯು ಆರ್ ಅ ಸೋ ಬಿಗ್ ಆ್ಯನಿಮಲ್, ಹೌ ಡಿಡ್ ಯು ಫಿಟ್ ಇನ್ ದಿಸ್ ಕೇಜ್, ನೀನು ಇದರಲ್ಲಿ ಹೆಂಗೆ ಸೇರಿಕೊಂಡೆ, ಅದು ನಂಬಕ್ಕಾಗಲ್ಲ, ಐ ಕಾಂಟ್ ಬಿಲೀವ್ ದ್ಯಾಟ್ ಅಂದಾಗ ಸಿಂಹ ಹೇಳ್ತು, ವಾಟ್ ಡು ಯು ಮೀನ್, ಹಂಗಂದ್ರೆ ಏನು, ಏನಿನ ಅರ್ಥ. ದೆನ್ ದ ಜಾಕಲ್ ಸೆಡ್, ಐ ವಿಲ್ ಬಿಲೀವ್ ಓನ್ಲಿ ವೆನ್ ಯು ಗೋ ಇನ್ಸೈಡ್ ಆ್ಯಂಡ್ ಶೋ ಮೀ ದ್ಯಾಟ್ ಯು ಕ್ಯಾನ್ ಫಿಟ್ ಇನ್ ದಿಸ್ ಕೇಜ್. ಅವಾಗ ನರಿ ಏನು ಹೇಳ್ತು, ನಾನು ಒಂದು ವಿಷಯಕ್ಕೆ ಮಾತ್ರ ನಂಬ್ತೀನಿ, ಏನು ಅಂತಂದರೆ ನೀನು ಅದು ಬೋನಿನ ಒಳಗಡೆ ಹೋಗಿ ಅದರಲ್ಲಿ ನೀನು ಇದು ಸಮಯಿಸ್ತೀಯ ಅಂತ ನನಗೆ ತೋರಿಸ್ಕೊಡ್ಬೇಕು, ಫಿಟ್ ಆಗ್ತೀಯ ಅಂತ ತೋರಿಸ್ಕೊಡ್ಬೇಕು. ದೆನ್ ವಾಟ್ ಇಟ್ ದ ಲಯನ್ ಡೂ, ಸಿಂಹ ಏನು ಮಾಡ್ತು, ಇಟ್ ವೆಂಟ್ ಇನ್ಸೈಡ್ ದ ಕೇಜ್, ದ ಫೂಲ್ ಲಯನ್ ವೆಂಟ್ ಇನ್ಸೈಡ್ ದ ಕೇಜ್. ಆ ಹುಚ್ಚು ಸಿಂಹ ಏನು ಮಾಡ್ತು, ಬೋನಿನ ಒಳಗಡೆ ಹೋಯ್ತು. ಅವಾಗ ನರಿ ಏನು ಮಾಡ್ತು, ಬೇಗ ಹೋಗಿ ಬೋನಿನ ಬಾಗ್ಲನ್ನು ಹಾಕಿತ್ತು. ದೆನ್ ವಾಟ್ ಡಿಡ್ ದ ಜಾಕಲ್ ಡೂ, ಇಟ್ ವೆಂಟ್ ಆ್ಯಂಡ್ ಕ್ಲೋಸ್ ದ ಗೇಟ್ ಆಫ್ ಕೇಜ್ ಆ್ಯಂಡ್ ದೆನ್ ದ ಮ್ಯಾನ್ ವಾಸ್ ವೆರಿ ಹ್ಯಾಪಿ. ಅವಾಗ ಆ ಮನುಷ್ಯನಿಗೆ ತುಂಬ ಖುಷಿ ಆಯಿತು. ದೆನ್ ಹೀ ಸೆಡ್, ಥ್ಯಾಂಕ್ ಯು ಮಿಸ್ಟರ್ ಜಾಕಲ್, ಥ್ಯಾಂಕ್ ಯು ಸರ್, ಯು ಸೇವ್ಡ್ ಮೈ ಲೈಫ್, ಧನ್ಯವಾದಗಳು ನರಿಯವರೇ, ನೀವು ನನ್ನ ಪ್ರಾಣನ ಉಳಿಸಿದ್ರಿ ಅಂತ ಹೇಳಿದ್ರು. ಅವಾಗ ಜಾಕಲ್ ಹೇಳ್ತು, ಸರಿ ಈಗ ನೀನು ನಿನ್ನ ಕೆಲಸಕ್ಕೆ ಹೊರಡು, ಓಕೆ, ಯು ಪ್ರೊಸೀಡ್ ಟು ಯುವರ್ ವರ್ಕ್. ಅಂದರೆ ಈ ಲೆಸನಲ್ಲಿ ನಾವು ಏನು ಕಲಿತ್ವಿ, ವಾಟ್ ಈಸ್ ದ ಮಾರಲ್ ಆಫ್ ದಿ ಸ್ಟೋರಿ, ವೆನ್ ಸಮ್ ಒನ್ ಹೆಲ್ಪ್ಸ್ ಅಸ್ ವಿ ಶುಡ್ ಥ್ಯಾಂಕ್ ಟು ದೆಮ್. ವಾಟ್ ವಿ ಶುಡ್ ಡೂ, ವಿ ಶುಡ್ ಥ್ಯಾಂಕ್ ಟು ದೆಮ್, ಅವರಿಗೆ ಧನ್ಯವಾದನ ಹೇಳಬೇಕು. ಈ ಕೈ ಕೂಡ್ಸಿನೇ ಧನ್ಯವಾದ ಹೇಳೋದಲ್ಲ, ಹೀಗೂ ಹೇಳ್ಬೋದು, ಮಾತಲ್ಲೂ ಹೇಳ್ಬೋದು. ಓಕೆ, ವಿ ಶುಡ್ ಸೇ ಥ್ಯಾಂಕ್ ಯು, ಯುವರ್ ಹೆಲ್ಪ್ ಮೀನ್ಸ್ ಅ ಲಾಟ್ ಟು ಮೀ, ಧನ್ಯವಾದಗಳು, ನಿಮ್ಮ ಸಹಾಯ ನಾನು ಎಂದೂ ಮರೆಯಲ್ಲ.
ನಿಮಗೂ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸು ಅಥವಾ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ಅಣ್ಣ ತಂಗಿ ತಮ್ಮ ಯಾರಾದರೂ ಸಹಾಯ ಮಾಡ್ತಾರಲ್ಲ ಅಥವಾ ನಿಮ್ಮ ಕಸಿನ್ಸ್ ಸಹಾಯ ಮಾಡಿದಾಗ ನಾವು ಏನು ಮಾಡಬೇಕು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಧನ್ಯವಾದನ ಹೇಳಬೇಕು ಇಲ್ಲ ಅಂತಂದರೆ ಸಿಂಹಕ್ಕೂ ನಮಗೂ ಏನೂ ಭಿನ್ನತೆ ಇರಲ್ಲ ಇಫ್ ವಿ ಡೋಂಟ್ ಸೇ ಥ್ಯಾಂಕ್ ಯು ಟು ಅವರ್ ಫ್ರೆಂಡ್ಸ್ ಅವರ್ ಪ್ಯಾರೆಂಟ್ಸ್ ಅವರ್ ಬ್ರದರ್ ಸಿಸ್ಟರ್ಸ್ ಆರ್ ಕಸಿನ್ಸ್ ಹೂ ಹೆಲ್ಪ್ ಅಸ್ ದೆನ್ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅಸ್ ಆ್ಯಂಡ್ ದ ಲಯನ್ ಸೊ ವೆನ್ ಸಮ್ವನ್ ಹೆಲ್ಪ್ಸ್ ಅಸ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್ ನಾವು ಅವರಿಗೆ ಧನ್ಯವಾದ ಹೇಳಬೇಕು ಓಕೆ ಸೊ ಚಿಲ್ಡ್ರನ್ ವಾಟ್ ಯು ಡೂ ಯು ಹ್ಯಾವ್ ರಿಟನ್ ದ ಫಸ್ಟ್ ಲೆಸನ್ ಕ್ವಶನ್ ಆನ್ಸರ್ಸ್ ಎಸ್ ನೀವು ಮೊದಲೇ ಲೆಸನ್ನ ಪ್ರಶ್ನೆ ಉತ್ತರ ಕ್ವಶನ್ ಆನ್ಸರ್ಸ್ ಎಲ್ಲ ಬರೆದಿರಿ ನಾವು ಬಿಫೋರ್ ಸ್ಟಾರ್ಟಿಂಗ್ ದ ನೆಕ್ಸ್ಟ್ ಲೆಸನ್ ಸೆಕೆಂಡ್ ಲೆಸನ್ ಇನ್ ದ ಇಂಗ್ಲೀಷ್ ನೋಟ್ಬುಕ್ ಇಂಗ್ಲೀಷ್ ನೋಟ್ಬುಕ್ಕಲ್ಲಿ ಏನು ಮಾಡ್ತೀರಾ ಆನ್ ದ ನೆಕ್ಸ್ಟ್ ನ್ಯೂ ಪೇಜ್ ಫಸ್ಟ್ ಲೆಸನ್ ಆದಮೇಲೆ ನ್ಯೂ ಪೇಜಲ್ಲಿ ಹೊಸ ಪೇಜಲ್ಲಿ ಆನ್ ದ ನೆಕ್ಸ್ಟ್ ನ್ಯೂ ಪೇಜ್ ಯು ವಿಲ್ ಸ್ಟಿಕ್ ಸಮ್ ಆಫ್ ದ ವೈಲ್ಡ್ ಎನಿಮಲ್ಸ್ ಪಿಕ್ಚರ್ಸ್ ಆಫ್ ವೈಲ್ಡ್ ಎನಿಮಲ್ಸ್ ಲೈಕ್ ಎಲಿಫೆಂಟ್ ಲಯನ್ ಡಾಗ್ ಚಿತ್ತಾ ಆರ್ ಎನಿಥಿಂಗ್ ವಾಟ್ ಎವರ್ ಯು ಗೆಟ್ ಯು ಸ್ಟಿಕ್ ಆಲ್ ದ ವೈಲ್ಡ್ ಎನಿಮಲ್ಸ್ ಪಿಕ್ಚರ್ಸ್ ಓಕೆ ನೀವೇನು ಮಾಡ್ತೀರಾ ಕಾಡು ಪ್ರಾಣಿಗಳ ಚಿತ್ರಗಳನ್ನು ನಿಮ್ಮ ಬುಕ್ಕಲ್ಲಿ ನೋಟ್ಬುಕ್ಕಲ್ಲಿ ಸ್ಟಿಕ್ ಮಾಡ್ತೀರಾ ಅಂಟಿಸ್ತೀರಾ ಓಕೆ ಅದಾದಮೇಲೆ ನಾನು ನೋಟ್ಸ್ ಕಳಿಸ್ತೀನಿ ಅವುಗಳನ್ನ ಬರೀತೀರಾ ಓಕೆ ಸೊ ಡೋಂಟ್ ಫರ್ಗೆಟ್ ಟು ಸೇ ಥ್ಯಾಂಕ್ ಯು ಮರಿಬೇಡಿ ನಿಮಗೆ ಸಹಾಯ ಮಾಡಿದವ್ರಿಗೆ ಧನ್ಯವಾದನ ಹೇಳಬೇಕು ದಿಸ್ ಈಸ್ ಅವರ್ ಲರ್ನಿಂಗ್ ಫ್ರಾಮ್ ದ ಲೆಸನ್ ನಂಬರ್ 2 ಇದು ನಮ್ಮ ಎರಡನೆಯ ಪಾಠದ ಕಲಿಕೆ ಏನು ಸಹಾಯ ಮಾಡಿದವರಿಗೆ ನಾವು ಕೃತಜ್ಞರಾಗಿರಬೇಕು ಹೂ ಹೆಲ್ಪ್ ಅಸ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್ ಓಕೆ ಚಿಲ್ಡ್ರನ್ ಟೇಕ್ ಕೇರ್